ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. 14ನೇ ವಾರ ಶುರುವಾಗಿದೆ. ಮೊದಲ ಟಾಸ್ಕ್ ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಲ್ಲಿ ಇಂಡಿವಿಜುವಲ್ ಆಗಿ ಆಡ್ಬೋದು, ಇಲ್ಲ ಮೂರ್ ಟೀಮ್ ಆಗಿ ಆಡ್ಬೋದು ಅಂತ ಹೇಳಿದೆ. ಅಂದ್ರೆ ಒಂದ್ಸಲ ಮಾತ್ರ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ 3 ಜನ ಮಾತ್ರ ಹೋಗ್ಬೇಕು. ಮತ್ತೆ ಈ ಮೂರ್ ಜನದಲ್ಲಿ ಯಾರ್ ಗೆದ್ರು, ಈ ಟಾಸ್ಕ್ ಯಾವ ರೀತಿ ಇತ್ತು, ಯಾಕೆ ಸಂಗೀತ ಅವರು ತುಂಬಾ ಲೋ ಡೌನ್ ಆಗಿ ಅಳ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇ ಟಾಸ್ಕ್ ಕೊಟ್ಟಾಗ ಈ ವಾರ ಈ ಟಾಸ್ಕ್ ಬಂದ್ಬಿಟ್ರು ಬಾಳೆ ಬಂಗಾರ ಅಂತ. ಆಕ್ಚುಲಿ ಒಂದು ಅರ್ಧ ಚಂದ ಇರುತ್ತೆ, 3 ಟೇಬಲ್ ಇರ್ತವೆ, ಆ ಟೇಬಲ್ ಕೆಳಗಡೆ ಒಂದು ಬಾಲ್ ಇರುತ್ತೆ, ಆ ಬಾಲ್ ನೆಟ್ ಗೆ 2 ದಾರ ಕಟ್ಟಿರ್ತಾರೆ ಸ್ಟ್ರೈಟ್ ಆಗಿ. ಆ ದಾರದ ಮೂಲಕ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಆ 3 ಬಾಕ್ಸ್ ಅಲ್ಲಿ ತಗೊಂಡೋಗಿ ಆ ಬಾಲ್ ಹಾಕ್ಬೇಕು. ಈ ಟಾಸ್ಕ್ ಹೇಳ್ದಲ್ಲ ಬಾಳೆ ಬಂಗಾರ ಅಂತ ಈ ಟಾಸ್ಕ್ ಹೆಸರು. ಈ ಟಾಸ್ಕ್ ಅಲ್ಲಿ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಅಂದ್ರೆ ಒಂದ್ಸಲ 3 ಜನ ಮಾಡ್ಬೇಕು. ಅವ್ರು ಯಾರೇ ಗೆದ್ರು ಕೇವಲ ಒಬ್ರಿಗೆ ಮಾತ್ರ ಸಿಗುತ್ತೆ. ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಹೋದಾಗ ವಿನಯ್ ಗೌಡ, ವರ್ತೂರು ಮತ್ತು ಮೈಕಲ್ ಅವರು ಹೋಗ್ತಾರೆ ಈ ಟಾಸ್ಕ್ ಆಡಕ್ಕೆ. ಈ ಟಾಸ್ಕ್ ಅಲ್ಲಿ ಯಾರು ಗೆದ್ರ ಅಂತ ಫುಲ್ ಸೌಂಡ್ ಮ್ಯೂಟ್ ಮಾಡಿದ್ರೆ ಯಾರು ಗೊತ್ತಾಗಲ್ಲ ಯಾರು ಗೆದ್ರ ಅಂತ. ಇದಾದ್ಮೇಲೆ ಸಂಗೀತ, ಕಾರ್ತಿಕ್, ಪ್ರತಾಪ್ ಹೋಗ್ತಾರೆ. ಅವರ ಟೀಮ್ ಹೋದಾಗ ತುಂಬಾ ಎಲ್ಲ ಲೋ ಡೌನ್ ಆಗುತ್ತೆ, ಸಂಗೀತ ಅವ್ರು ತುಂಬಾ ಅಳ್ತಾ ಇರ್ತಾರೆ ರೂಮ್ಗೆ ಹೋಗಿ. ಈ ಟಾಸ್ಕ್ ಆದ್ಮೇಲೆ ಇದಾದ್ಮೇಲೆ ತನಿಷಾ, ನಮ್ರತಾ ಮತ್ತು ತುಕ್ಕಲ್ ಅವ್ರು ಹೋಗ್ತಾರೆ. ಇವರು ತುಂಬಾ ಫೀಲ್ ಆಗಿ ಹೋಗ್ತಾರೆ ಆ ಟಾಸ್ಕ್ ಗೆಲ್ಲಲ್ಲ ಅಂತ. ಯಾಕಂದ್ರೆ ಮೊದಲೇ ಸಲ ಹೋದಾಗ ವರ್ತೂರು, ವಿನಯ್, ಐಜಯ್ ಆಡ್ದಾಗ ಇವ್ರು ತುಂಬಾ ಖುಷಿಯಾಗಿದ್ರು, ಆದ್ರೆ ಈ 2 ಟೀಮ್ ಖುಷಿಯಾಗಿರಲಿಲ್ಲ ಅಂತ ಹೇಳ್ಬೋದು. ಬಿಗ್ ಬಾಸ್ ಗೆ ಇದು ಉಸ್ತುವಾರಿ ಯಾರು ಇರಲ್ಲ, ಬಿಗ್ ಬಾಸ್ ಏ ಉಸ್ತುವಾರಿ. ಈ ಬಾಳೆ ಬಂಗಾರ ಟಾಸ್ಕ್ ಅಲ್ಲಿ ಸಂಗೀತ ಟೀಮ್ ಸೋತಿದೆ ಅಂತ ಹೇಳ್ಬೋದು. ಕನ್ಫರ್ಮ್ ಆಗಿಲ್ಲ, ಬಟ್ ಅವರ ಫೀಲಿಂಗ್ಸ್, ಅವ್ರ ಲೋ ಡೌನ್ ಆದಾಗ ಹೋಗಿ ಬೆಡ್ರೂಮ್ ಅಲ್ಲಿ ಸಿಂಗಲ್ ಆಗಿ ಅಳತಾ ಇರ್ತಾರೆ. ಇದು ನೋಡಿದಾಗ ಅವರೆಲ್ಲ, ಅವರ ಟೀಮ್ ಆಗ್ಲಿ ಅವರಾಗ್ಲಿ, ಈ ಟಾಸ್ಕ್ ಸೋತಿದೆ ಅಂತ ಹೇಳ್ಬೋದು. ಇನ್ನು ಈ ಟಾಸ್ಕ್ ಅಲ್ಲಿ ನಿಮ್ಗೆ ಯಾರು ಗೆಲ್ಲಬೇಕಾಗಿತ್ತು, ಮತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಯಾರ್ಯಾರು ಕೊಟ್ಟಿರೋ ರಿಸಲ್ಟ್ ಗಳು ಸರಿಯಾಗಿತ್ತು, ಹಾಗೇನೆ ಇನ್ನು 3 ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.